ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಅದ್ದೂರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಿರು ಬಿಸಿಲ ನಡುವೆ ಇದೀಗ ಪ್ರಚಾರವನ್ನು ಮಾಡ್ತಾ ಇರೋದು, ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ರಿ, ಈ ಒಂದು ಬಿಸಿಲ ನಡುವೆಯೂ ಕೂಡ ಪ್ರಚಾರ ಮಾಡ್ತಾ ಇದ್ರಿ, ಯಾವ ರೀತಿ ಇದೆ ಸರ್ ಜನರ ರೆಸ್ಪಾನ್ಸ್? ಈಗ ಸಾತ್ನವರು ಬಂದಿದ್ದು, ಸಾವಿರಾರು ಮಂದಿ ಸಾತ್ನವರಲ್ಲಿ ಸೇರಿದ್ದಾರೆ, ನಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಖುಷಿ ಆಯ್ತದೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡೀಸು, ಜೆಂಟ್ಸು, ಹುಡುಗರು ಎಲ್ಲ ಯೂತ್ಸು ಜಾಸ್ತಿ ಜನ ಸಂಖ್ಯೆಯಲ್ಲಿ ಭಾಗವಹಿಸಿದೆ. ಸರ್, ಪ್ರಚಾರದಲ್ಲಿ ನೋಡಿದ ಸಂದರ್ಭದಲ್ಲಿ ಮಹಿಳೆಯರೇ ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಾರೆ ಸರ್, ಅಂದರೆ ಗ್ಯಾರಂಟಿ ಯೋಜನೆಗಳ ಎಲ್ಲರೂ ಕೂಡ ಅಂದರೆ ಕೈ ಹಿಡಿಯುತ್ತೆ ಅಂತ ಭರವಸೆ ಇದೆಯಾ? ಮಹಿಳೆಯರು ಏನು ಹೇಳ್ತಿದ್ದಾರೆ ಸರ್ ಪ್ರಚಾರವನ್ನು? ನೂರಕ್ಕೆ ನೂರು ಮಹಿಳೆಯರು ನಮ್ಗೆ ಮತ ಹಾಕ್ತಾರೆ, ಯಾಕೆಂದರೆ 5 ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೀವಿ. ಲಾಸ್ಟ್ ಟೈಮ್ ಭರವಸೆ ಅಷ್ಟೇ ಕೊಟ್ಟಿದ್ದು, ಗೆಲ್ಲಿಸಿದ್ರು. ಈಗ ಅನುಷ್ಠಾನ ತಂದಿರೋದ್ರಿಂದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ನೆಕ್ಸ್ಟ್ ಮುಂದೇನು ನಿಮ್ಗೆ ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಂತು ಅಂದರೆ ಅಲ್ಲೂ ನಾವು ಹೇಳಿದ್ವಿ, 25 ಗ್ಯಾರಂಟಿ ಕೊಟ್ಟಿದ್ವಿ. 25 ಗ್ಯಾರಂಟಿ ನಾವು ಬಂದರೆ ಈ ನೀವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ವಿ. ಹಂಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಅನುಕೂಲವೂ ಆಗ್ತದೆ, ಬಡವರು ಬಗ್ಗರು ಎಲ್ಲ ಇದ್ದಾರೆ. ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ನಾನು ಮಣ್ಣಿನ ಮಗ, ರೈತನ ಮಗ ಅನ್ನೋ ಮಾತುಗಳನ್ನ ಹೇಳಿಕೆ ಕೊಡ್ತಾ ಇದ್ರಿ ಸರ್, ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಎದುರಾಳಿ ಹೊರಗಿನವರು ಅನ್ನೋ ಒಂದು ಹೇಳಿಕೆಯನ್ನು ಸರ್ ಯಾವ ರೀತಿ ಅದು ಅರ್ಥ? ನಾನು ಆ ಥರ ಹೇಳೋಲ್ಲ, ಹೊರಗಿನವರು ಒಳಗಿನವರು ಅಂತ. ನಾನು ಹೇಳೋದು ನನ್ನ ಮಣ್ಣಿನ ಮಗ, ರೈತರ ಮಗ. ರೈತರ ಕಷ್ಟ ಏನು ಗೊತ್ತು? ರೈತರು ಹೊಲ ಗದ್ದೆ ನಾಟಿ ಮಾಡೋದೇನು ಗೊತ್ತು? ಉಳೋದೇನು ಗೊತ್ತು? ಉತ್ತಿದ್ದೀನಿ, ಮರ ಹತ್ತಿದ್ದೀನಿ, ಕಾಯಿ ಕಡಗಿದ್ದೀನಿ, ದನ ಕಾದಿದ್ದೀನಿ, ಹಾಲು ಕರೆದಿದ್ದೀನಿ, ಎಲ್ಲ ತಪ್ಪೆ ಬೆಳೆದಿದ್ದೀನಿ, ಒತ್ತಿದ್ದೀನಿ. ಅದಕ್ಕೆ ಹೇಳ್ತೀನಿ, ನಾನು ರೈತನ ಮಗ. ನಾನು ಪಿ ಯು ಸಿ ವರ್ಗ ವ್ಯವಸಾಯ ಎಲ್ಲ ಥರದ ವ್ಯವಸಾಯನೂ ಮಾಡಿದ್ದೀನಿ. ಗದ್ದೆ ಹೊಲ ಕೂದಿದ್ದೀನಿ, ಗದ್ದೆ ಭತ್ತ ಕೂದಿದ್ದೀನಿ, ಬಡ್ದಿದ್ದೀನಿ, ತೂರಿದ್ದೀನಿ, ಮೂಟೆ ಕಟ್ಟಿದ್ದೀನಿ, ಮೂಟೆ ಒತ್ತಿದ್ದೀನಿ, ಎಲ್ಲ ಮಾಡಿದ್ರೆ ರೈತನ ಮಗ ಅಂತ ನಂಗೆ ಹೇಳ್ಕೊಳ್ಳಿ ಹೆಮ್ಮೆ. ಸರ್, ಈ ಚುನಾವಣೆ ಸ್ವಾಭಿಮಾನದ ಚುನಾವಣೆನ ಏನು ಅಂತ ಸರ್? ಸ್ವಾಭಿಮಾನದ ಚುನಾವಣೆ ಅಂತ ನಮ್ಮೆಲ್ಲ ನಾಯಕರು ಹೇಳ್ತಾರೆ, ನೀವು ಹೇಳ್ತಾ ಇದ್ದೀರಿ, ಅದು ನಿಜನೇ. ಸರ್, ಕೊನೆಯದಾಗಿ ಸರ್, ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಒಂದು ಕಡೆ ರಾಜ್ಯ ನಾಯಕರುಗಳು ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಅದು ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್? ಈಗಾಗಲೇ ಮೂರು ಸುತ್ತಿನ ಒಂದು ಪ್ರಚಾರವನ್ನು ನೀವು ಮಾಡಿದ್ರಿ ಸ್ಥಳೀಯ ನಾಯಕರೊಂದಿಗೆ, ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಆ ನಾಯಕರುಗಳು? ಈಗ ನಮ್ಮ ರಾಜ್ಯ ನಾಯಕರು, ನಮ್ಮ ಜಿಲ್ಲಾ ನಾಯಕರು ಎಲ್ಲ ಸೇರಿ ಒಗ್ಗೂಡಿ ಎಲ್ಲರೂ ಎಲ್ಲ ಕಡೆ ಎರಡೆರಡು ಸರಿ, ಮೂರು ಸರಿ, ನಾಲ್ಕು ಸರಿ ಪ್ರಚಾರ ಮಾಡಿದ್ವಿ. ಈಗ ನಾಯಕರುಗಳ ಜೊತೆ ಹೋಗಿದ್ವಿ, ಸಣ್ಣ ಎಲ್ಲ ಲೆವೆಲಲ್ಲೂ ನಾಯಕರುಗಳು ಭೇಟಿ ಮಾಡಿದ್ವಿ, ಕಾರ್ಯಕರ್ತರು ಭೇಟಿ ಮಾಡಿದ್ದೀವಿ, ವೋಟರ್ಸ್ ಭೇಟಿ ಮಾಡಿದ್ದೀವಿ. ಈಗ ನಮ್ಮ ರಾಷ್ಟ್ರ ನಾಯಕರು ಬಂದು ಹೆಚ್ಚಿನ ಬಲ ಬರ್ತದೆ, ಈಗ ಬೂಸ್ಟ್ ಕೊಟ್ಟಂಗೆ. ಇದಿಷ್ಟು ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.